ಹಾಯ್ ಎವ್ರಿವನ್, ಎಲ್ಲ SSLC ಪರೀಕ್ಷೆ ಬರೋ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. SSLC ವಿದ್ಯಾರ್ಥಿಗಳಿಗೆ ಸ್ವಂತ ವಾಕ್ಯದಲ್ಲಿ ಬರೆದ್ರೆ ಅಂಕ ಸಿಗುತ್ತಾ, ಪಾಸಾಗ್ಬೋದಾ, ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಂತವಾಗಿ ಬರೆಯೋದು ಅಂದರೆ ಓನಾಗಿ ಬರೆಯೋದು. ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಿ, ಇಲ್ಲಿ ಯಾವ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆ ಬರೀತಾರೆ. ಪ್ರತಿಯೊಬ್ಬ ಪರೀಕ್ಷೆ ಬರುವ ವಿದ್ಯಾರ್ಥಿಗಳು 100%, ಬುಕ್ಕಲ್ಲಿ ಹೇಗಿರುತ್ತೆ ಅದೇ ರೀತಿ ನಿಮ್ಮ ಆನ್ಸರ್ ಕೀಲಿ ಇರುತ್ತೆ, ಅದೇ ರೀತಿ ಯಾರೂ ಕೂಡ ಬರೋಕ್ಕಾಗೋದಿಲ್ಲ, ಅರ್ಥ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ. ಇಲ್ಲಿ ವಿದ್ಯಾರ್ಥಿಗಳು ನಿಮ್ಮ ಓನ್ ನಿಮ್ಮ ಸ್ವಂತವಾಗಿ ಕೂಡ ಬರಿಬೋದು, ಅಂಕಗಳನ್ನು ಕೂಡ ಕೊಡ್ತಾರೆ, ಅದರಲ್ಲಿ ನಿಮ್ಮ ಮೋಸ ಇಲ್ಲ. ಆದರೆ ವಿದ್ಯಾರ್ಥಿಗಳು ನಿಮ್ಮ ಕ್ವಶನ್ಗೆ ಸಂಬಂಧಪಟ್ಟ ಆನ್ಸರನ್ನು ಕೂಡ ಬರೋಕ್ಕಾಗುತ್ತೆ. ನೀವು ಬೇರೆ ಬೇರೆ ಬರೆದ್ರೆ ನಿಮಗೆ ಅಂಕಗಳು ಸಿಗೋ ಸಾಧ್ಯತೆ ಕಡಿಮೆ. ನೀವು ಕ್ವಶನ್ಗೆ ಸಂಬಂಧಪಟ್ಟ ಆನ್ಸರನ್ನು ಬರೆದ್ರೆ ನೀವು ಖಂಡಿತ ಅಂಕಗಳನ್ನು ಕೂಡ ಪಡೆದುಕೊಳ್ತೀರಾ. ಇನ್ನು ಪಾಸ್ ಆಗ್ಬೋದು ಅಂತ ಹೇಳಿದ್ರೆ ನೀವು ನಿಮ್ಮ ಅದು ವೈಯಕ್ತಿಕ ನಿಮಗೆ ಬಿಟ್ಟಿದ್ದು, ನೀವು ಯಾವ ರೀತಿಯಲ್ಲಿ ಬಿಟ್ಟಿರ್ತೀರ, ಯಾವ ಮಟ್ಟದಲ್ಲಿ ಬರೀತೀರ, ಎಷ್ಟು ಚೆನ್ನಾಗಿ ಬರೀತೀರ, ಅದ್ರ ಮೇಲೆ ನೀವು ಪಾಸ್ ಆಗೋದೆಲ್ಲ ಗೊತ್ತಾಗುತ್ತೆ. ಬಟ್ ಅಂಕಗಳು ಸಿಗೋದು ಅಂತೂ ನಿಶ್ಚಿತ. ನಿಮಗೆ ಯಾವುದೇ ಕ್ವಶನ್ಗೆ ಉತ್ತರ ಗೊತ್ತಿಲ್ಲ ಅಂದರೆ ಅದಕ್ಕೆ ಸಂಬಂಧಪಟ್ಟ ಆನ್ಸರನ್ನು ಕೂಡ ಬರೆದ್ರೆ ವಿದ್ಯಾರ್ಥಿಗಳು ಆರಾಮಾಗಿ ಉತ್ತರವನ್ನು ಕೂಡ ಬರ್ಕೋಬೋದು. ಅವರು ಕೂಡ ವ್ಯಾಲ್ಯೂಯೇಷನ್ ಕೂಡ 10ನೇ ತರಗತಿದ್ದು ಸಿಂಪಲಾಗಿ ನಡೀತಿದೆ. ಆ ಕಾರಣಕ್ಕಾಗಿ ನಿಮಗೂ ಕೂಡ ಅಂಕಗಳು ಸಿಗುವ ಸಾಧ್ಯತೆ ಇದೆ. ಯಾವ ಕ್ವಶನನ್ನು ಕೂಡ ಸುಮ್ಮನೆ ಖಾಲಿ ಬಿಟ್ಟು ಬರೋಕ್ಕಿಂತ ಮುಂಚೆ ಈ ರೀತಿ ಒಂದು ಟ್ರಿಕ್ಸನ್ನು ಉಪಯೋಗಿಸಿ, ಇದು ಗ್ರಾಮರಲ್ಲಿ ವರ್ಕೌಟ್ ಆಗೋದಿಲ್ಲ, ಇದು ಬಿಟ್ಟು ಥಿಯರಿಯಲ್ಲಿ ಮಾತ್ರ ಇದು ವರ್ಕೌಟ್ ಆಗುತ್ತೆ ವಿದ್ಯಾರ್ಥಿ.